ನವೋದಯ ಶಿಕ್ಷಣ ಮತ್ತು ಪರಿಸರ ಅಭಿವೃದ್ಧಿ ಸೇವಾ ಸಂಸ್ಥೆ ನೀಡ್ಸ್ ರಾಣೆಬೆನ್ನೂರು ರಜತ ಮಹೋತ್ಸವ ಸಮಾರಂಭ ದಿನಾಂಕ 26/9/2019 ಗುರುವಾರ ಸಮಯ 10:00 AM ಸ್ಥಳ ವರ್ತಕರ ಸಭಾಭವನ ಸ್ಟೇಷನ್ ರಸ್ತೆ ರಾಣೆಬೆನ್ನೂರು ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಬಸವಶಾಂತಲಿಂಗ ಮಹಾಸ್ವಾಮಿಗಳು ಬಸವ ಕೇಂದ್ರ ಶ್ರೀ ಹೊಸಮಠ ಹಾವೇರಿ ಅಧ್ಯಕ್ಷತೆ ಡಾಕ್ಟರ್ ಮಾಧುರಿ ದೇವಧರ್ ಅಧ್ಯಕ್ಷರು ನೀಡ್ಸ್ ಸಂಸ್ಥೆ ರಾಣೆಬೆನ್ನೂರು ಉದ್ಘಾಟಕರು ಡಾಕ್ಟರ್ ಮಹಾಂತೇಶ್ ಎನ್ ಪೌರಾಯುಕ್ತರು ನಗರಸಭೆ ರಾಣೆಬೆನ್ನೂರು ಸ್ಮರಣ ಸಂಚಿಕೆ ಬಿಡುಗಡೆ ಡಾಕ್ಟರ್ ಬಿಆರ್ ನಡದೂರ್ ನಿವೃತ್ತ ಐಎಎಸ್ ಅಧಿಕಾರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖ್ಯ ಅತಿಥಿಗಳು ಡಾಕ್ಟರ್ ಬಿ ಮಂಜುನಾಥ್ ಜಂಟಿ ಕೃಷಿ ನಿರ್ದೇಶಕರು ಹಾವೇರಿ ಡಾಕ್ಟರ್ ಎಸ್ ಎಲ್ ಪವಾರ್ ಮಾಜಿ ಅಧ್ಯಕ್ಷರು ನೀಡ್ಸ್ ಸಂಸ್ಥೆ ಹಾಗೂ ಖ್ಯಾತ ವೈದ್ಯರು ರಾಣೆಬೆನ್ನೂರು ಶ್ರೀ ದೀಪಕ್ ಶಿರಸಾಗರ ಸಿಎಸ್ಆರ್ ಸ್ವಿಜರ್ಲೆಂಡ್ ಫೌಂಡೇಶನ್ ಪುಣೆ ಶ್ರೀ ಆಂಜನೇಯ ರೆಡ್ಡಿ ಅಧ್ಯಕ್ಷರು ಪೇರ್ವಾಡ್ ಕೆ ಬೆಂಗಳೂರು ಡಾಕ್ಟರ್ ಸರಜು ಕಾಟಕರ್ ಹಿರಿಯ ಸಾಹಿತಿಗಳು ಮತ್ತು ಪತ್ರಕರ್ತರು ಬೆಳಗಾವಿ ಶ್ರೀ ರಾಜೇಂದ್ರ ಪ್ರಸಾದ್ ಎಂ ಸಿಎಸ್ಆರ್ ಮ್ಯಾನೇಜರ್ ವೆಸ್ಟಾಫ್ ಅತಿಥಿಗಳು ಶ್ರೀ ರವೀಂದ್ರಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ಹಾವೇರಿ ಶ್ರೀ ಸಂಜೀವ್ ಶಿರಟ್ಟಿ ಅಧ್ಯಕ್ಷರು ಕರ್ನಾಟಕ ಸಂಘ ರಾಣೆಬೆನ್ನೂರು ಡಾಕ್ಟರ್ ನಾರಾಯಣ ಎಂ ಪವಾರ್ ಸಂಚಾಲಕರು ಕನಸಿನ ರಾಣೆಬೆನ್ನೂರು ಹಾಗೂ ವೈದ್ಯರು ಅಮೃತಂ ಆಯುರ್ವೇದ ಆಸ್ಪತ್ರೆ ರಾಣೆಬೆನ್ನೂರು ಶ್ರೀ ಕೆ ಸಿ ಕೋಮಲಾಚಾರ್ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ಶಹರ ವೃತ್ತ ಕಚೇರಿ ರಾಣೆಬೆನ್ನೂರು ಶ್ರೀಮತಿ ಲಕ್ಷ್ಮಮ್ಮ ಪ ಹೆಳವರ್ ಅಧ್ಯಕ್ಷರು ನವೋದಯ ಗ್ರಾಮ ವಿಕಾಸ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಚಂದಾಪುರ ತಾಲೂಕು ಶಿಗ್ಗಾಂವ್ ಶ್ರೀಮತಿ ಹನುಮಮ್ಮ ಮಲ್ಲಪ್ಪ ಬಾವಿಕಟ್ಟಿ ಅಧ್ಯಕ್ಷರು ನವವಿಕಾಸ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಶಲವಡಿ ತಾಲೂಕು ನವಲಗುಂದ ಸ್ವಾಗತ ಬಯಸುವವರು ಡಾಕ್ಟರ್ ಶ್ರೀಮತಿ ಮಾಧುರಿ ದೇವಧರ್ ಅಧ್ಯಕ್ಷರು ಶ್ರೀ ಹೆಚ್ ಎಫ್ ಅಕ್ಕಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸರ್ವ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ನವೋದಯ ಶಿಕ್ಷಣ ಮತ್ತು ಪರಿಸರ ಅಭಿವೃದ್ಧಿ ಸೇವಾ ಸಂಸ್ಥೆ ನೀಡ್ಸ್ ರಾಣೆಬೆನ್ನೂರು ನಮ್ಮ ನೀಡ್ ಸ್ವಯಂ ಸೇವಾ ಸಂಸ್ಥೆ 1992-93 ಪ್ರಾರಂಭ ಆಯಿತು. ಒಬ್ಬ ಇದ್ದ ಸಿಬ್ಬಂದಿಯಿಂದ ಸುಮಾರು 40-45 ಜನ ಒಂದು ಕೆಲಸವನ್ನು ಮಾಡ್ತದೆ. ಈ ನೀಡ್ ಸಂಸ್ಥೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಹಿಂದುಳಿದ ಜಿಲ್ಲೆ, ಹಿಂದುಳಿದ ತಾಲೂಕು ಮತ್ತು ಗ್ರಾಮೀಣ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಾದಂಥ ನೀರು, ಮಣ್ಣು, ಗಾಳಿ ಇವೆಲ್ಲದರ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಮಹಿಳೆಯರ ಸಬಲೀಕರಣ ಹಾಗೂ ಮಣ್ಣು ನೀರು ಸಂರಕ್ಷಣೆ, ಪರಿಸರ ಮತ್ತು ಯುವಕ ಯುವತಿಯರಿಗೆ ತರಬೇತಿಗಳನ್ನು ಕೊಡೋದು ಮಾಡ್ತಾಯಿದ್ವಿ. ಇದೀಗ 25 ವರ್ಷಗಳನ್ನು ಮುಗಿಸಿ ಇವತ್ತು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ.
ಇನ್ನು ಮುಂದಿನ ನಮ್ಮ ಗುರಿ ಏನಪ್ಪ ಅಂತಂದ್ರೆ ಈ ನೀರು ಸ್ವಚ್ಛತೆ ಮುಖ್ಯವಾಗಿ ಮುಂದೆ ನಮಗೆ ಒಂದು ಗಂಡಾಂತರ ಪರಿಸ್ಥಿತಿ ಬರ್ಬೋದು ಅಂದರೆ ಈ ನೀರಿನ ಮತ್ತು ಮಣ್ಣಿನ ಸಲುವಾಗಿ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಗಿಡಗಳನ್ನು ಬೆಳೆಸೋದು, ಮಣ್ಣು ಉಳಿಸೋದು, ನೀರು ಉಳಿಸೋದ್ರ ಬಗ್ಗೆ ಹೆಚ್ಚು ನಾವು ಕೆಲಸವನ್ನು ಮಾಡ್ತಾಯಿದ್ದೇವೆ. ಮತ್ತು ಸರ್ಕಾರ ಯೋಜನೆಗಳು ಮತ್ತು ನೇರವಾಗಿ ಈ ಒಂದು ನಮ್ಮ ಜನರಿಗೆ ತಲುಪಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಗ್ರಾಸ್ರೂಟ್ ಲೆವೆಲ್ ಕೆಲಸ ಮಾಡಬೇಕಾಗಿದೆ, ಇವತ್ತು ನಾವು ಹಳ್ಳಿಯಲ್ಲಿ ಮಾಡಿದ್ರಾಗೋದಿಲ್ಲ. ಅದಕ್ಕೆ ಅಂಥ ಒಂದು ಕಾರ್ಯಕ್ರಮ ನೀರು ಸ್ವಯಂ ಸಂಸ್ಥೆ ಹಮ್ಮಿಕೊಂಡು ಇವತ್ತು ರಜತಿ ಮಹೋತ್ಸವ ಕಾರ್ಯಕ್ರಮ ಹಾಕ್ಕೊಂಡು ಇದನ್ನು ಹೆಚ್ಚಿನದರಲ್ಲಿ ಎಲ್ಲ ಜನರ ಪಾತ್ರನೂ ಇದರಲ್ಲಿದೆ. ಮತ್ತು ಇವತ್ತು ಈ ಒಂದು ಸಂಸ್ಥೆ ಮುಂದೆ ಬರಬೇಕಾದ್ರೆ ಕೆಲವೊಂದು ಒಳ್ಳೆಯ ಅಧಿಕಾರಿಗಳು ಮತ್ತು ನುರಿತಂಥ ಆಡಳಿತ ಮಂಡಳಿ ವರ್ಗ ಹಾಗೂ ಸಿಬ್ಬಂದಿ ವರ್ಗದಿಂದ ಇವತ್ತು ರಜತಿ ಮಹೋತ್ಸವ ಕಾರ್ಯಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಇನ್ನೊಂದು ಏನಪ್ಪ ಮುಖ್ಯವಾಗಿ ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಸ್ವಯಂ ಸೇವಾ ಸಂಸ್ಥೆಗಳು ಏನದವೆ ಅಂದರೆ ಒನ್ ಮ್ಯಾನ್ ಶೋ ಅದು, ಅಂದರೆ ಒಂದೇ ರಕ್ತ ಒಂದೇ ಜಾತಿ ಒಂದೇ ಜಿಲ್ಲರು. ಆದರೆ ಈ ನೀಡ್ಸು ಡೆಮೋಕ್ರೆಟಿಕ್ ಅಂತ ಹೇಳ್ಬೋದು, ಅಂದರೆ ಪ್ರಜಾಪ್ರಭುತ್ವದಲ್ಲಿ ಬೆಳೆದಂಥ ಸಂಘ. ಯಾಕಂದರೆ ಒಬ್ಬ ಒಂದೇ ಜಿಲ್ಲೆಯಲ್ಲ, ಒಂದೇ ಜಾತಿಯವರಿಲ್ಲ, ಸುಮಾರು ಸಮಾನ ಮನಸ್ಕರು ಕೂಡಿದಂಥ ಈ ಸಂಸ್ಥೆ ಇವತ್ತು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಅನಿಸ್ತದೆ. ನೀಡ್ಸ್ ಕಂಪ್ನಿ ನಮ್ಮ ಗ್ರಾಮದಲ್ಲಿ 2015 ಇಸ್ವಿಯಲ್ಲಿ ಬಂತು. ನಮ್ಮ ಸುರೇಶ್ ಕಮ್ಮಾರ್ ಸರ್ ಅವರ ಮಾರ್ಗದರ್ಶನದಿಂದ ನಮ್ಮೂರಿಗೆ ಒಳ್ಳೆಯ ಸೌಲಭ್ಯಗಳು ಸಿಕ್ಕು, ನಮ್ಮ ಗ್ರಾಮ ಅಭಿವೃದ್ಧಿ ಆಯಿತು. ಮತ್ತು ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹೆಂಗೆ ಮಾಡಬೇಕನ್ನೋದು ನಮ್ಮ ಸುರೇಶ್ ಕಮ್ಮಾರ್ ಸರ್ ಅವರು ತಿಳುವಳಿಕೆ ಕೊಟ್ಟರು. ಮತ್ತು ನಮ್ಮ ಲಕ್ಷ್ಮೀ ಗ್ರಾಮಾಭಿವೃದ್ಧಿ ಸಂಘ ಅಂತೇಳಿ ನಾವು ನಮ್ಮ ಗ್ರಾಮದಲ್ಲಿ ಒಂದು ಸಂಘ ಮಾಡ್ಕೊಂಡೇವೆ ಈ ಥರ ನೀಡ್ಸ್ ಕಂಪ್ನಿ ವತಿಯಿಂದ. ಆ ಸಂಘದ ವತಿಯಿಂದ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ದೇವೆ. ಮತ್ತು ಸ್ಕೂಲ್ ಮಕ್ಕಳಾಗಲಿ, ಸ್ಕೂಲ್ ಮಕ್ಕಳಿಗೆ ಏನೇನು ಕೊಡಬೇಕಾಗುತ್ತೋ ಅಥವಾ ಸಸಿ ನೆಡೋದು, ಮತ್ತು ನಾವು ಏನೋ ಒಂದು ನಮ್ಮ ಸಂಘ ಬೆಳೀಲಿ ಅಂತೇಳಿ ಒಂದು ಬಾಂಡಿ ಸಾಮಾನು ಖರೀದಿ ಮಾಡಿದ್ದೇವೆ ನಮ್ಮ ಸಂಸ್ಥೆ ವತಿಯಿಂದ. ಅವೆಲ್ಲ ನಾವು ಮುಂದುವರ್ಸ್ಕೊಂಡು ಬಂದೆವು. ಸುರೇಶ್ ಕುಮಾರ್ ಸರ್ ಅವರು ನಮಗೆ ಮಾರ್ಗದರ್ಶನ ಅತಿ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಮತ್ತು ನಾವು ಪ್ರತಿ ತಿಂಗಳ ಹಂತ ಹಂತವಾಗಿ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಈಗ ಯಾವ ಕೆಲಸ ತೊಗೋಬೇಕು, ಮುಂದೆ ಏನು ಮಾಡಬೇಕು, ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ಬೇಕಾದ್ರೆ ಏನು ಮಾಡಬೇಕು, ನಾವು ಸ್ವಚ್ಛತಾ ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅನ್ನೋದು ಸರ್ ಮಾರ್ಗದರ್ಶನದಿಂದ ನಾವೆಲ್ಲರೂ ಒಳ್ಳೆಯ ಕೆಲಸ ಮಾಡ್ತಾ ಬಂದಿದ್ದೇವೆ. ನೀಡ್ಸ್ ಕಂಪ್ನಿ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಒಂದು ಒಕ್ಕೂಟವನ್ನು ಮಾಡಿಕೊಂಡ್ವಿ. ಒಂದು ಕಡ ಬಡವರನ್ನು ಹುಡುಕಿ ಬಡತನವನ್ನು ಹೋಗಲಾಡಿಸಿ ಬಡತನದ ಮಹಿಳೆಯರನ್ನು ಸ್ವಾವಲಂಬನೆ ಕೊಡಿಸಿ ಸಾಕಷ್ಟು ಅವರಿಗೆ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಪ್ರತಿ ತಿಂಗಳಿಗೊಂದು S1, S2, S3 ತರಬೇತಿಯನ್ನು ಕೊಟ್ಟು ಅವ್ರಿಗೆ ಬೀಜೋಪಚಾರ ಬಗ್ಗೆ ತರಬೇತಿ ಕೊಟ್ಟು ಇನ್ನೂ ಸಾಕಷ್ಟು ರೀತಿ ಮಹಿಳೆಯರಿಗೆ ಸ್ವಉದ್ಯೋಗದ ಬಗ್ಗೆ ತರಬೇತಿಯನ್ನು ಕೊಡಿಸಿ ನಾವು ಈಗ ಭಾಳಷ್ಟು ಅಭಿವೃದ್ಧಿ ಹೊಂದಿದ್ದೇವೆ. ಇವತ್ತು ಬೆಳಕಿಗೆ ಬಂದಿದ್ದೇವೆ. ಅದೊಂದು ರೀಡ್ ಸಂಸ್ಥೆ ಅಂತ ನಾವು ಹೆಮ್ಮೆ ಪಟ್ಟು ಹೇಳ್ಕೋಬೋದು. ನಾವು ಸ್ವಸಹಾಯ ಸಂಘ ಮಾಡಿಕೊಂಡ್ವಿ, ಮೈಲಾರಲಿಂಗೇಶ್ವರ ಮಹಿಳಾ ಸ್ವಸಹಾಯ ಸಂಘ ಅಂತೇಳಿ. ಅದರಿಂದ ಮತ್ತು ಒಕ್ಕೂಟ ಅಂತ ಮಾಡ್ಕೊಂಡ್ವಿ. ತರಬೇತಿ ತೊಗೊಂತ ಇದೀವಿ. ಸರ್ ಎಲ್ಲ ಬಂದು ತರಬೇತಿ ಕೊಡ್ತಾ ಇದ್ದಾರೆ. ನೀಡ್ಸ್ ಸಂಸ್ಥೆಯಿಂದ ತರಬೇತಿ ತೊಗೊಂತ ಇದೀವಿ. ಆಲ್ರೆಡಿ ಈಗ ಒಂದು 10-12 ತರಬೇತಿ ತೊಗೊಂಡಿದ್ದೀವಿ. ಅದರಲ್ಲಿ ಹೈನುಗಾರಿಕೆ ಆಗಿರ್ಬೋದು, ಟೇಲ್ರಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಆಮೇಲೆ ಊದುಬತ್ತಿ ಆಗಿರ್ಬೋದು, ಇಂಥ ಅನೇಕ ತರಬೇತಿಗಳು ತೊಗೊಂಡಿದ್ದೀವಿ. ನೀಡ್ಸ್ ಸಂಸ್ಥೆಯಿಂದ ಹಲವಾರು ತರಬೇತಿಗಳನ್ನು ತೊಗೊಂಡು ನಮ್ಮ ಸಂಘದಿಂದ ಎಲ್ಲರೂ ಮುಂದೆ ಬಂದಿದ್ದಾರೆ. ಒಳ್ಳೆಯದಾಗಿದೆ ಎಲ್ಲರಿಗೂ. ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಹೈನುಗಾರಿಕೆ ಮಾಡ್ಕೊಂಡಿದ್ದಾರೆ, ಆಕಳ ತೊಗೊಂಡಿದ್ದಾರೆ, ಅರಿವಿ ಅಂಗಡಿ ಇಟ್ಕೊಂಡಿದ್ದಾರೆ, ಬಳೆ ವ್ಯಾಪಾರ ಮಾಡ್ತಿದ್ದಾರೆ. ಇಂಥವೆಲ್ಲ ನಮ್ಮ ಸಂಘದಿಂದ ಮಾಡ್ತಾಯಿದ್ದೀವಿ. ಬಡ ವಿದ್ಯಾರ್ಥಿಗಳಿಗೆ ಅನುಕೂಲತೆ ಮಾಡಿಕೊಡ್ತೀವಿ. ಈ ಸಂಸ್ಥೆಯಿಂದ ಗಿಡ ಮರಗಳನ್ನು ಸ್ಕೂಲಿಗೆ ಮತ್ತು ದತ್ತು ಕೊಟ್ಟಿದ್ದೇವೆ. ಮಕ್ಕಳಿಗೆ ಡೆಸ್ಕ್ ಮತ್ತು ಟೇಬಲ್ ವ್ಯವಸ್ಥೆಯನ್ನು ನಿರ್ಮಿಸಿದ್ದೇವೆ. ನೇತ್ರದಾನ ಶಿಬಿರವನ್ನು ಆಚರಿಸಿದೆವು. ಟೈಲರಿಂಗ್ ತರಬೇತಿ ಕೊಡಿಸಿದೆವು. ನಮ್ಮ ಸಂಸ್ಥೆ ವತಿಯಿಂದ ಈ ಎಲ್ಲ ಕಾರ್ಯಕ್ರಮವನ್ನು ನೀಡ್ ಸಂಸ್ಥೆಯಿಂದ ಮತ್ತು ಸುಜಲಿನ್ ಫೌಂಡೇಶನ್ ಸಂಸ್ಥೆಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಮತ್ತು ನಮಗೆ ಈ ಯೋಜನೆಗಳೆಲ್ಲ ಅನುಕೂಲತೆ ಆಗಿವೆ. ನಮ್ಮೂರಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಖುಷಿಯಿಂದ ಮತ್ತು ಊರಿನ ಮಹಿಳೆಯರೆಲ್ಲ ಹೊರಗಡೆ ಬರ್ತಾ ಇರಲಿಲ್ಲ, ಈ ಸಂಸ್ಥೆಯಿಂದ ಎಲ್ಲ ಧೈರ್ಯವಾಗಿ ಬಂದು ಮತ್ತು ಯಾವುದೇ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತದೆ. ನೀಡ್ಸ್ ಸಂಸ್ಥೆಯಿಂದ ನಮ್ಮ ಊರಲ್ಲಿ ತುಂಬಾ ಅನುಕೂಲ ಆಗಿದೆ. ಮಹಿಳೆಯರಿಗೋಸ್ಕರ ರಾಟಿ ತರಬೇತಿ ಹೇಳಿಸ್ಕೊಟ್ಟಿದ್ದೀವಿ. ಮಕ್ಕಳಿಗೆ ಸ್ಕೂಲ್ ಹುಡುಗರಿಗೆ ಸ್ಪೋರ್ಟ್ಸ್ ಸಾಮಗ್ರಿಗಳನ್ನೆಲ್ಲ ನೀಡ್ಸ್ ಸಂಸ್ಥೆಯಿಂದ ನೀಡಿದ್ದೀವಿ. ಆ ಮಕ್ಕಳಿಗೆ ಪ್ಲಾಸ್ಟಿಕ್ ನಿಷೇಧನ ಬಗ್ಗೆ ಊರಲ್ಲಿ ಇದನ್ನು ಮಾಡಿದ್ದೀವಿ. ಅಭಿವೃದ್ಧಿಗೆ ಮುಡಿಸೋ ಕಾರ್ಯಕ್ರಮಗಳನ್ನು ತುಂಬ ಮಾಡಿದೆ. ಅಂಗವಿಕಲರಿಗೂ ನೀಡ್ಸ್ ಕಡೆಯಿಂದ ಸೌಲಭ್ಯ ಕೊಡೋವಿದ್ರೆ ಅವರು ಕೊಡಿಸಿದ್ದೀವಿ.
ನಾವು ನೀರ್ ಸಂಸ್ಥೆಯಿಂದ ಸುಜಲಾನ್ ಫೌಂಡೇಶನ್ ವತಿಯಿಂದ ನಮಗೆ ಕಣ್ಣಿನ ಕ್ಯಾಂಪ್ ಅನ್ನು ಮಾಡಿದ್ದೇವೆ. ಶಾಲಾ ಮಕ್ಕಳಿಗೆ ಆಟದ ಸಾಮಗ್ರಿಗಳನ್ನು ಕೊಟ್ಟಿದ್ದೇವೆ. ಹಕ್ಕಿ ಪಕ್ಷಿಗಳಿಗೆ ನೀರಿನ ಆಹಾರದ ವ್ಯವಸ್ಥೆ ಮಾಡಿದ್ದೇವೆ. ಇದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮ್ಮ ಸಂಘದಿಂದ ನೀರ್ ಸಂಸ್ಥೆಯಿಂದ ನಡೆಸಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀರ್ ಸಂಸ್ಥೆಯಿಂದ ಸುಜಲಾನ್ ಫೌಂಡೇಶನ್ನಿಂದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮಹಿಳೆಯರಿಗೆ ನಾವು ಹೇಗಿರಬೇಕು, ಹೇಗೆ ದಟ್ಟವಾಗಿರ್ಬೇಕು, ಹೇಗೆ ಕೆಲಸ ಮಾಡಬೇಕು, ಮಹಿಳೆಯರ ಮನ ಹೇಗೆ ಒಲಿಸ್ಕೋಬೇಕು, ನೀವು ಈ ಮಹಿಳಾ ಬ್ಯಾಂಕನ್ನು ಹೇಗೆ ನಡೆಸ್ಬೇಕು ಹೇಗಿಲ್ಲ ಅನ್ನೋದು ತಿಂಗಳ ತಿಂಗಳ ಬಂದು ಅವರು ನಮ್ಗೆ ಇವನ್ನೆಲ್ಲನೂ ನಮ್ಗೆ ಈ ನೀರು ಸಂಸ್ಥೆಯಿಂದನೇ ನಮ್ಗೆ ಸವಲತ್ತುಗಳನ್ನು ಕೊಟ್ಟಾರ್ರೀ.